ಅಂದರೆ ಕಡಿಮೆಯಿಂದ ಜಾಸ್ತಿ ಅಂತ ರಿಯಾಕ್ಟಿವಿಟಿ ಟುವರ್ಡ್ಸ್ ಎಸ್ ಎನ್ ಟು ರಿಯಾಕ್ಷನ್ ಈಸ್ ಸೊ ಇನ್ಕ್ರೀಸಿಂಗ್ ಆರ್ಡ್ರನ್ನ ನಾವು ಫೈಂಡ್ ಔಟ್ ಮಾಡಬೇಕು ಡಿಕ್ರೀಸಿಂಗ್ ಅಲ್ಲ ಓದಬೇಕಾದ್ರೆ ಕರೆಕ್ಟಾಗಿ ಓದ್ಕೊಳ್ಳಿ ಇದನ್ನು ಎಕ್ಸಾಮ್ ಟೆನ್ಷನಲ್ಲಿ ಎಷ್ಟೋ ಮಕ್ಕಳು ಇಲ್ಲೇ ತಪ್ಪು ಮಾಡುವಂಥದ್ದು ಡಿಕ್ರೀಸಿಂಗ್ ಆರ್ಡರ ಇನ್ಕ್ರೀಸಿಂಗ್ ಆರ್ಡರಾ ಸರಿಯಾಗಿ ನೋಡ್ಕೊಳ್ಳಲ್ಲ ರಿಯಾಕ್ಟಿವಿಟಿ ಟುವರ್ಡ್ಸ್ ಎಸ್ ಎನ್ ಟು ರಿಯಾಕ್ಷನ್ ಬಗ್ಗೆ ಕೇಳ್ತಾ ಇದ್ದಾರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ನಮಗೆ ಈ ನಾಲ್ಕು ಆಪ್ಷನಲ್ಲಿ ಮಕ್ಕಳೇ ಇನ್ಕ್ರೀಸಿಂಗ್ ಆರ್ಡರ್ನ ನಾವು ಕಂಡುಹಿಡಬೇಕು ಎಸ್ ಎನ್ ಟು ರಿಯಾಕ್ಷನ್ ಮೆಕ್ಯಾನಿಸಮ್ಗೆ ಅಂತ ನಿಮಗೆ ಗೊತ್ತಿದೆ ಎಸ್ ಎನ್ ಟು ರಿಯಾಕ್ಷನ್ ಮೆಕ್ಯಾನಿಸಮ್ ಅಂದ್ರೇನು ನ್ಯೂಕ್ಲಿಯೋಫ್ಲಿಕ್ ಸಬ್ಸ್ಟ್ಯೂಷನ್ ರಿಯಾಕ್ಷನ್ ಆಫ್ ದ ಸೆಕೆಂಡ್ ಆರ್ಡರ್ ಟೈಪ್ ಅಂತ ಈ ಒಂದು ರಿಯಾಕ್ಷನಲ್ಲಿ ಆರ್ಡರ್ ಆಫ್ ರಿಯಾಕ್ಷನ್ ಈಸ್ ಸೆಕೆಂಡ್ ಆರ್ಡರ್ ಆ್ಯಂಡ್ ರೇಟ್ ಆಫ್ ದ ರಿಯಾಕ್ಷನ್ನು ನ್ಯೂಕ್ಲಿಯೋಫೈಲ್ ಮತ್ತು ಹ್ಯಾಲೋ ಆಲ್ಕಿನ್ ಎರಡರ ಮೇಲೂ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ಇದಕ್ಕೆ ಹೆಸರು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟ್ಯೂಷನ್ ರಿಯಾಕ್ಷನ್ ಆಫ್ ದ ಸೆಕೆಂಡ್ ಆರ್ಡರ್ ಟೈಪ್ ಅಂತ ಓಕೆ ಬನ್ನಿ ಇಲ್ಲೇನೇನು ಕೊಟ್ಟಿದ್ದಾರೆ ಆಪ್ಷನ್ ಅನ್ನುವಂಥದ್ದನ್ನು ನಾವು ಕರೆಕ್ಟಾಗಿ ಬರ್ಕೊಂಡು ನೋಡ್ಕೊಳ್ಳೋಣ ಇಲ್ಲಿದೆ ಸಿ ಹೆಚ್ ತ್ರೀ ಸಿ ಎಲ್ ಸಿ ಹೆಚ್ ತ್ರೀ ಸಿ ಎಲ್ ಅಂದರೆ ಏನು ಇದು ಒಂದಕ್ಕೆ ಬರೆದು ಬಿಡ್ತೇನೆ ಯಾಕೆಂದರೆ ಇದೇ ಮತ್ತೆ ಮತ್ತೆ ಬೇರೆ ಬೇರೆ ಆರ್ಡರ್ನಲ್ಲಿ ರಿಪೀಟ್ ಆಗಿದೆ ಸಿ ಎಚ್ ತ್ರೀ ಸಿ ಎಲ್ ಅಂದರೆ ಏನು ಮಕ್ಕಳೇ ಇದು ಕ್ಲೋರೋ ಮೀಥೇನ್ ಕ್ಲೋರೋ ಮೀಥೇನ್ ಸಿ ಎಚ್ ಆರ್ ಅಂದ್ರೆ ಏನು ಸಿ ಹೆಚ್ ತ್ರೀ ಬಿ ಆರ್ ಅಂದ್ರೆ ಏನು ಬ್ರೋಮೋ ಬ್ರೋಮೋ ಮೀಥೇನ್ ಸಿ ಎಚ್ ತ್ರೀ ಬಿ ಆರ್ ಅಂದ್ರೆ ಆಮೇಲೆ ಸಿ ಹೆಚ್ ತ್ರೀ ಸಿ ಎಚ್ ಟು ಸಿ ಎಲ್ ಹಾಗಂದ್ರೆ ಏನು ಕ್ಲೋರೋ ಈಥೇನ್ ಕ್ಲೋರೋ ಈಥೇನ್ ಆಮೇಲೆ ಸಿ ಎಚ್ ತ್ರೀ ಟ್ವೆಸ್ ಸಿ ಹೆಚ್ ಸಿ ಎಲ್ ಅಂದ್ರೇನು ಟೂ ಕ್ಲೋರೋ ಕ್ಲೋರೋಪ್ರೋಪೇನ್ ಇದು ಹೇಗೆ ಅಂತ ಈ ಸ್ಟ್ರಕ್ಚರ್ ಬಿಡಿಸಿ ತೋರಿಸ್ತೀನಿ ನಿಮಗೆ ಈ ಸಿ ಹೆಚ್ಗೆ ಸಿ ಎಲ್ ಅಂಟ್ಕೊಂಡಿದೆ ಒಂದು ಕಡೆ ಇನ್ನು ಎರಡು ಕಡೆ ಸಿ ಹೆಚ್ ತ್ರೀ ಇದೆ ಅಂತ ಅರ್ಥ ಇದು ಆ್ಯಕ್ಚುಲಿ ಎಲ್ಲಿರುತ್ತೆ ಅಂದರೆ ಈ ಹೆಚ್ಚು ಇಲ್ಲಿ ಮೇಲ್ಗಡೆ ಇರುತ್ತೆ ಬಟ್ ಇರಲಿ ಪರದಾಗಿದೆ ಸೊ ಹಾಗೆ ಇಟ್ಕೊಳ್ಳೋಣ ಸೊ ದೇರ್ ಫೋರ್ ಇದಕ್ಕೆ ಹೆಸರು ಕೊಡೋದಾದರೆ ಲೋಕೆಂಟ್ನ ಕೊಡೋಣ ಮೊದಲು ಲೋಕೆಂಟ್ನ ಕೊಡೋಣ ಲೋಕೆಂಟ್ನ ಕೊಡೋಣ ಮೊದಲು ಒಂದು ಟೂ ತ್ರೀ ಒಂದನೇ ಕಾರ್ಬನ್ ಐಟಮ್ ಎರಡನೇ ಕಾರ್ಬನ್ ಐಟಮ್ ಮೂರನೇ ಕಾರ್ಬನ್ ಐಟಮ್ ಸೊ ಎರಡನೇ ಕಾರ್ಬನ್ ಐಟಮ್ಗೆ ಸಿ ಎಲ್ ಅಂಟ್ಕೊಂಡಿದೆ ಸೊ ಇದಕ್ಕೆ ಹೆಸರು ಏನಾಯಿತು ಟೂ ಕ್ಲೋರೋ ಮೂರು ಕಾರ್ಬನ್ ಐಟಮ್ ಇದೆ ಸ್ಯಾಚುರೇಟೆಡ್ ಆಗಿದೆ ಅದಕ್ಕೆ ಹೆಸರು ಇದಕ್ಕೆ ಟೂ ಕ್ಲೋರೋ ಪ್ರೋಪೇನ್ ಇದು ಇದು ಐ ಯು ಪಿ ಎಸ್ ಸಿ ನೇಮು ಇದರ ಟ್ರೈವಿಯಲ್ ನಾಮನ್ ಕ್ಲೇಚರ್ ಏನಾಗುತ್ತೆ ಐಸೋ ಪ್ರೋಪೈಲ್ ಕ್ಲೋರೈಡ್ ಬ್ರಾಂಚ್ ಆಗಿದೆಯಲ್ವಾ ಅದಕ್ಕೆ ಐಸೋ ಪ್ರೋಪೈಲ್ ಕ್ಲೋರೈಡ್ ಅಂತ ಕರಿತೀವಿ ಓಕೆ ಇದು ಐಸೋ ಪ್ರೊಪೈಲ್ ಕ್ಲೋರೈಡ್ ಅಥವಾ ಟೂ ಕ್ಲೋರೋಪ್ರೋಪೇನ್ ಇದಕ್ಕೆ ಹೆಸರು ಅದೇ ರೀತಿಯಾಗಿದೇನು ಸಿ ಎಚ್ ತ್ರೀ ಬಿ ಆರ್ ಅಂದರೆ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ ಬ್ರೋಮೋ ಈಥೇನ್ ಗ್ರೇಟ್ಲಿ ರಿಯಾಕ್ಟಿವ್ ದ್ಯಾನ್ ಕ್ಲೋರೋಮ್ ಗ್ರೇಟ್ಲಿ ರಿಯಾಕ್ಟಿವ್ ದ್ಯಾನ್ ಟೂ ಕ್ಲೋರೋಪ್ರೋಪೇನ್ ಗ್ರೇಟ್ಲಿ ರಿಯಾಕ್ಟಿವ್ ದ್ಯಾನ್ ಕ್ಲೋರೋ ಈಥೇನ್ ಈ ಆಪ್ಷನ್ ಕರೆಕ್ಟಾ ಈ ಆಪ್ಷನ್ ಕರೆಕ್ಟಾ ಅಥವಾ ಮೂರನೇ ಆಪ್ಷನ್ ಒಂದು ಕೊಟ್ಟಿದ್ದಾರೆ ಇದು ಕ್ಲೋರೋ ಈಥೇನ್ ಲೆಸ್ ರಿಯಾಕ್ಟಿವ್ ನೋಡಿ ಇಲ್ಲೆಲ್ಲ ಇದ್ದಿದ್ದು ಗ್ರೇಟ್ಲಿ ರಿಯಾಕ್ಟಿವ್ ಅನ್ನುವಂಥ ಸಿಂಬಲ್ಲು ಇಲ್ಲಿ ಬರ್ತಾ ಇರುವಂಥದ್ದು ಯಾವುದು ಲೆಸ್ ರಿಯಾಕ್ಟಿವ್ ಅಂತ ಲೆಸ್ ರಿಯಾಕ್ಟಿವ್ ದ್ಯಾನ್ ಟು ಕ್ಲೋರೋಪ್ರೊಪೇನ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಬ್ರೋಮೋಮೀಥೇನ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಕ್ಲೋರೋಮೀಥೇನ್ ನಾಲ್ಕನೇದು ಇದೇನು ಗೊತ್ತಿದೆ ನಮಗೆ ಟು ಪ್ರೊಪೇನ್ ಲೆಸ್ ರಿಯಾಕ್ಟಿವ್ ಇಲ್ಲೂ ನೋಡಿ ಲೆಸ್ ಲೆಸರ್ ಸಿಂಬಲೇ ಬಂದಿದೆ ಲೆಸ್ ರಿಯಾಕ್ಟಿವ್ ದೆನ್ ಈಥೈಲ್ ಕ್ಲೋರೈಡ್ ಲೆಸ್ ರಿಯಾಕ್ಟಿವ್ ರಿಯಾಕ್ಟಿವೆನ್ ಕ್ಲೋರೋಮೀಥೇನ್ ಲೆಸ್ ರಿಯಾಕ್ಟಿವ್ ಬ್ರೋಮೊಮಿ ಬ್ರೋಮೋಮೀಥೇನ್ ಅಂತ ಈಗ ಈ ಆರ್ಡರ್ ಆಫ್ ರಿಯಾಕ್ಟಿವಿಟಿನ ಕಲಿಬೇಕು ಅಂದರೆ ಮಕ್ಕಳೇ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳ ಮೇಲೆ ಇದು ಡಿಪೆಂಡ್ ಆಗ್ತಿದೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಸೆಲೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ನಮಗೆ ಎರಡು ಆಸ್ಪೆಕ್ಟ್ಗಳನ್ನು ನಾವು ನೋಡಬೇಕು ಏನೇನು ಇಲ್ಲಿ ನಾವು ನೋಡಿದ್ರೆ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಇದು ಮತ್ತು ಅಥವಾ ಮತ್ತೆ ಸೇಮ್ ಥಿಂಗ್ ಇಲ್ಲಿ ಕೊಟ್ಟಿರುವಂಥದ್ದನ್ನು ಅಬ್ಸರ್ವ್ ಮಾಡಿ ಏನಿದೆ ಕ್ಲೋರೋ ಮೀಥೇನ್ ಬ್ರೋಮೋ ಮೀಥೇನ್ ಇವೆರಡರಲ್ಲಿ ಯಾವ್ದು ಮೋರ್ ರಿಯಾಕ್ಟಿವ್ ಅನ್ನುವಂಥದ್ದು ಒಂದು ಆಸ್ಪೆಕ್ಟು ಇನ್ನೊಂದು ಯಾವ ಥರ ಆಲ್ಕಲ್ ಹೆಲಾಯ್ಡ್ ಇದೆ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡಬೇಕು ಪ್ರೈಮರಿನಾ ಸೆಕೆಂಡ್ರಿನ ಟರ್ಷರಿನಾ ಅನ್ನುವಂಥದ್ದನ್ನು ನಾವು ರೆಕಗ್ನೈಸ್ ಮಾಡಬೇಕು ಈಥಾಯಿಲ್ ಕ್ಲೋರೈಡ್ ಅನ್ನುವಂಥದ್ದೇನು ಇದು ಪ್ರೈಮರಿ ಆಲ್ಕಾಯಿಲ್ ಹೆಲಾಯ್ಡ್ ಪ್ರೈಮರಿ ಕಾರ್ಬನ್ ಆಟಮಿಗೆ ಹ್ಯಾಲೋಜನ್ ಅಂಟ್ಕೊಂಡಿದೆ ಸೊ ದೇರ್ ಫೋರ್ ಪ್ರೈಮರಿ ಆಲ್ಕಾಯಿಲ್ ಹೆಲಾಯ್ಡ್ ಈ ಟೂ ಕ್ಲೋರೋಪ್ರೊಪೇನ್ ಅಥವಾ ಐಸೋಪ್ರೊಪೈಲ್ ಕ್ಲೋರೈಡ್ ಅನ್ನುವಂಥದ್ದೇನು ಸೆಕೆಂಡರಿ ಆಲ್ಕಾಯಿಲ್ ಹೆಲಾಯ್ಡ್ ಈ ಸಿ ಹೆಚ್ ಥ್ರಿ ಬಿ ಆರ್ ಸಿ ಹೆಚ್ ಥ್ರಿ ಸಿ ಎಲ್ ಅನ್ನುವಂಥದ್ದೇನು ಇದೆರಡೂ ಕೂಡ ಹ್ಯಾಲೋ ಮೀಥೇನ್ಗಳಾಗಿದೆ ಮೀಥೇನ್ಗಳಾಗಿದೆ ಸೊ ಫಸ್ಟ್ ಪಾಯಿಂಟು ಯಾವ ಯಾವ ಕಾಂಪೊನೆಂಟು ಯಾವ ಆರ್ಡರ್ ಆಫ್ ರಿಯಾಕ್ಟಿವಿಟಿನಲ್ಲಿದೆ ಅನ್ನುವಂಥದ್ನ ನೋಡೋಣ ಎಸ್ ಎನ್ ಟು ಮೆಕ್ಯಾನಿಸಮ್ನ ಪ್ರಕಾರ ರಿಯಾಕ್ಟಿವಿಟಿ ಆರ್ಡರ್ ಏನಾಗಿರುತ್ತೆ ಟರ್ಷರಿ ಆಲ್ಕಾಯಿಲ್ ಹೆಲೈಡ್ ವಿಲ್ ಬಿ ಲೆಸ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡರಿ ಆಲ್ಕಾಯಿಲ್ ಹೆಲೈಡ್ ಆ್ಯಂಡ್ ಸೆಕೆಂಡರಿ ಆಲ್ಕಾಯಿಲ್ ಹೆಲೈಡ್ ವಿಲ್ ಬಿ ಲೆಸ್ ರಿಯಾಕ್ಟಿವ್ ದ್ಯಾನ್ ಪ್ರೈಮರಿ ಆಲ್ಕೈಲ್ ಹೆಲೈಡ್ ಮತ್ತು ಪ್ರೈಮರಿ ಆಲ್ಕಾಯಿಲ್ ಹೆಲೈಡ್ ಇಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಹ್ಯಾಲೋಮೀಥೇನ್ ಸೊ ನಮಗೆ ಇದಿಷ್ಟು ಆಸ್ಪೆಕ್ಟಲ್ಲಿ ಒಂದು ವಿಷಯ ಗೊತ್ತಾಗೋಯ್ತು ಏನಂತ ಟರ್ಷರಿ ಈಸ್ ಲೆಸ್ ರಿಯಾಕ್ಟಿವ್ ಪ್ರೈಮರಿ ಈಸ್ ಗ್ರೇಟ್ಲಿ ರಿಯಾಕ್ಟಿವ್ ಪ್ರೈಮರಿ ಆಲ್ಕಲಿೈಡ್ ಈಸ್ ಜಾಸ್ತಿ ರಿಯಾಕ್ಟಿವಿಟಿನ ಹೊಂದಿದೆ ಅನ್ನುವಂಥದ್ದು ನಮಗೆ ಗೊತ್ತಾಯ್ತು ಇಲ್ಲಿ ಇನ್ನೊಂದು ಆಸ್ಪೆಕ್ಟ್ ಇದೆಯಲ್ಲ ಮಕ್ಕಳೇ ಏನಿದೋ ಹ್ಯಾಲೋ ಮೀತೇನ್ ಅಂತ ಈ ಎರಡೂ ಕೂಡ ಹ್ಯಾಲೋ ಮೀತೇನೆ ಇವೆರಡರಲ್ಲಿ ಯಾವುದು ಜಾಸ್ತಿ ರಿಯಾಕ್ಟಿವ್ ಆಗಿದೆ ಯಾವುದು ಕಡಿಮೆ ರಿಯಾಕ್ಟಿವ್ ಆಗಿದೆ ಇದನ್ನು ಕೂಡ ನಾವು ಕಲಿಬೇಕು ಇದು ಎರಡನೇ ಆ್ಯಸ್ಪೆಕ್ಟ್ ಆಗತ್ತೆ ಸೊ ಈ ಎರಡನೇ ಆಸ್ಪೆಕ್ಟ್ನ ಪ್ರಕಾರ ಬೇರೆ ಬೇರೆ ನ್ಯೂಕ್ಲಿಯೋ ಫೈಲು ಯಾವ ರೀತಿ ಎಸ್ಸೆಂಟು ರಿಯಾಕ್ಷನಿಗೆ ಇನ್ಫ್ಲೂಯೆನ್ಸ್ನ ಮಾಡುತ್ತೆ ಅನ್ನುವಂಥ ಆರ್ಡರ್ನ ಕೂಡ ನೋಡೋಣ ಮಕ್ಕಳೇ ಈಗ ಇಲ್ಲಿ ಬಂತು ನಮಗೆ ಆರ್ಡರು ಅಯೋಡೋಮೀಥೇನ್ ಆಲ್ಕೈಲ್ ಸಲ್ಫೈಡ್ ಅಯೋಡೋಮೀಥೇನ್ ಇಸ್ ಗ್ರೇಟ್ಲಿ ರಿಯಾಕ್ಟೆಡ್ ಎನ್ ಆಲ್ಕೈಲ್ ಸಲ್ಫೈಡ್ ಆ್ಯಸೆಚ್ ಅಯೋಡೀನ್ ಮಾತ್ರ ಕೊಟ್ಟಿದ್ರೆ ಅಥವಾ ಅಯೋಡೈಡ್ ಅಯೋನ್ ಮಾತ್ರ ಕೊಟ್ಟಿದ್ರೆ ಅದು ಗ್ರೇಟ್ಲಿ ರಿಯಾಕ್ಟಿವ್ ದ್ಯಾನ್ ಸೈನೈಡ್ ಅಯೋನ್ ಸೈನೈಡ್ ಅಯೋನ್ ಈಸ್ ಗ್ರೇಟ್ಲಿ ರಿಯಾಕ್ಟಿವ್ ದ್ಯಾನ್ ಮೀಥೈಲ್ ಆಕ್ಸೈಡ್ ಅಯೋನ್ ಇದು ಮತ್ತೆ ಹೆಚ್ಚು ರಿಯಾಕ್ಟಿವಿಟಿನ ತೋರಿಸುತ್ತೆ ಬ್ರೋಮೈಡ್ ಅಯೋನ್ಗಿಂತ ಬ್ರೋಮೈಡ್ ಅಯೋನು ಗ್ರೇಟ್ಲಿ ರಿಯಾಕ್ಟಿವ್ ಆಗಿದೆ ಅಮೋನಿಯಾಗಿಂತ ಅಮೋನಿಯಾ ಗ್ರೇಟ್ಲಿ ರಿಯಾಕ್ಟಿವ್ ಆಗಿದೆ ಕ್ಲೋರೈಡ್ ಅಯೋನ್ಗಿಂತ ಕ್ಲೋರೈಡ್ ಕ್ಲೋರೈಡಯಾನ್ ಗ್ರೇಟ್ಲಿ ರಿಯಾಕ್ಟಿವ್ ಆಗಿರುತ್ತೆ ಫ್ಲೋರೈಡ್ ಫ್ಲೋರೈಡ್ ಫ್ಲೂರೈಡಯೋನು ಜಾಸ್ತಿ ರಿಯಾಕ್ಟಿವಿಟಿನ ತೋರಿಸುತ್ತೆ ಮೀಥೈಲ್ ಆಲ್ಕೊಹಾಲ್ಗೆ ಕಂಪೇರ್ ಮಾಡಿದಾಗ ಇದು ಮಕ್ಕಳೇ ನಮ್ಮ ನ್ಯೂಕ್ಲಿಯೋಫೈಲ್ನ ಇನ್ಫ್ಲೂಯೆನ್ಸ್ ಮಾಡುವಂಥ ಆರ್ಡರು ಎಸ್ ಎಂಟು ರಿಯಾಕ್ಷನ್ಗೆ ಒಳಪಟ್ಟಾಗ ಇಲ್ಲಿ ನಾನು ನಿಮ್ಮ ಗಮನವನ್ನು ಸಲಿಯೋಕ್ಕೆ ಇಷ್ಟಪಡ್ತೇನೆ ಇಲ್ಲೊಂದಿದೆ ನೋಡಿ ಮೀಥಾಯ್ಲ್ ಅಯೋಡೈಡ್ ಇಲ್ಲಿ ನಮಗೆ ಲಕ್ಕಿಲಿ ಕೊಟ್ಟರು ಆಪ್ಷನಲ್ಲಿ ಅದಿಲ್ಲ ಅಕಸ್ಮಾತ್ ನಿಮಗೆ ಎಕ್ಸಾಮಲ್ಲಿ ಇದನ್ನು ಕೊಟ್ಟಿದ್ದೆ ಆದರೆ ಇದು ಜ್ಞಾಪಕ ಇರಲಿ ಅಂತ ಹೇಳಿ ಇದನ್ನು ಕಂಬೈನ್ ಮಾಡಿ ತೋರಿಸ್ತಾ ಇರೋದು ನಾನು ಸೊ ಈ ಮೀಥಾಯಲ್ ಅಯೋಡೈಡ್ ಕೊಟ್ಟಿದ್ರೆ ಅದು ಹೈಲಿ ರಿಯಾಕ್ಟಿವ್ ಆಗಿರುತ್ತೆ ಈಗ ಮತ್ತೆ ಕಂಪೇರ್ ಮಾಡ್ತಾ ನೋಡಿ ಬ್ರೋಮೈಡ್ ಅಯೋನು ಮೀಥೈಲ್ ಗ್ರೂಪ್ ಜೊತೆಗೆ ಸೇರಿಕೊಂಡಾಗ ಮೋರ್ ರಿಯಾಕ್ಟಿವ್ ಆಗಿರುತ್ತೆ ಕಂಪೇರ್ ಟು ಕ್ಲೋರೈಡ್ ಅಯಾನ್ ಅದೇ ರೀತಿ ಕ್ಲೋರೈಡ್ ಅಯಾನ್ ಜಾಸ್ತಿ ರಿಯಾಕ್ಟಿವಿಟಿನ ತೋರಿಸುತ್ತೆ ಫ್ಲೋರೈಡ್ ಅಯೋನ್ಗಿಂತ ಸೊ ಮೇಲೆ ಆಲ್ರೆಡಿ ನಾವು ಕಲ್ತ್ವಲ್ಲ ಸಿ ಹೆಚ್ ತ್ರೀ ಸಿ ಎಲ್ಲು ಸಿ ಎಚ್ ತ್ರೀ ಬಿ ಆರ್ನ ನಡುವೆ ಯಾವುದು ಹೈಲಿ ರಿಯಾಕ್ಟಿವ್ ಆಗಿದೆ ಅಂದರೆ ಸಿ ಹೆಚ್ ತ್ರೀ ಬಿ ಆರು ಹೆಚ್ಚು ರಿಯಾಕ್ಟಿವಿಟಿಯನ್ನು ತೋರಿಸುತ್ತೆ ಟುವರ್ಡ್ಸ್ ಎಸ್ ಎನ್ ಟು ರಿಯಾಕ್ಷನಿಗೆ ಸಿ ಹೆಚ್ ತ್ರೀ ಸಿ ಎಲ್ಗೆ ಕಂಪೇರ್ ಮಾಡಿದಾಗ ಓಕೆ ಇದಿಷ್ಟ ಆಯಿತು ಈಗ ಒಂದೊಂದೇ ಆಪ್ಷನನ್ನು ನೋಡ್ತಾ ಬರೋಣ ಯಾವುದು ಕರೆಕ್ಟ್ ಆಗಿದೆ ಅಂತ ಈ ಮೊದಲನೇ ಒಂದು ಆಸ್ಪೆಕ್ಟು ಇದು ಎರಡನೇ ಆಸ್ಪೆಕ್ಟ್ ಎರಡನ್ನೂ ಕನ್ಸಿಡರ್ ಮಾಡಿಕೊಂಡು ನೋಡ್ತಾ ಬರೋಣ ಇದಾಗ್ಲಿಕ್ಕೆ ಸಾಧ್ಯನಾ ಆಪ್ಷನ್ನೇ ಆಗ್ಲಿಕ್ಕೆ ಸಾಧ್ಯನಾ ಮೊದಲೇ ಸಿ ಶುರು ಮಾಡ್ತಾ ಇದೆ ಸಿ ಎಚ್ ಥ್ರಿ ಸಿ ಎಲ್ ಗ್ರೇಟರ್ ದ್ಯಾನ್ ಸಿ ಎಚ್ ತ್ರೀ ಬಿ ಆರ್ ಅಂತ ಇದು ಹೌದಾ ಅಲ್ಲ ಬಿಕಾಸ್ ಯಾಕೆ ಅಂದರೆ ಸಿ ಎಚ್ ಥ್ರಿ ಬಿ ಆರು ಗ್ರೇಟ್ಲಿ ರಿಯಾಕ್ಟಿವ್ ದೆನ್ ಸಿ ಎಚ್ ಥ್ರೀ ಸಿ ಎಲ್ ಸೊ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ರಾಂಗ್ ಆಪ್ಷನ್ ಆಯಿತು ಇನ್ನು ಎರಡನೇ ಆಪ್ಷನ್ ನೋಡೋಣ ಸಿ ಎಚ್ ಥ್ರೀ ಬಿ ಆರ್ ಇಸ್ ಗ್ರೇಟ್ಲಿ ರಿಯಾಕ್ಟಿವ್ ದೆನ್ ಸಿ ಎಚ್ ತ್ರಿ ಸಿ ಎಲ್ ಕನ್ಸಿಡರ್ ಮಾಡ್ಬೋದು ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ ಬಂತು ಸೆಕೆಂಡರಿ ಆಲ್ಕೈಲ್ ಹೆಲಾಯ್ಡ್ ಗ್ರೇಟ್ಲಿ ರಿಯಾಕ್ಟಿವ್ ದ್ಯಾನ್ ಪ್ರೈಮರಿ ಆಲ್ಕೈಲ್ ಹೆಲಾಯ್ಡ್ ಅಂತ ಹೌದಾ ಅಲ್ಲಿ ತಪ್ಪಾಯ್ತಲ್ವಾ ಸೆಕೆಂಡರಿ ಆಲ್ಕೈಲ್ ಹೆಲೈಡ್ ಇಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಪ್ರೈಮರಿ ಆಲ್ಕೈಲ್ ಹೆಲಾಯ್ಡ್ ಅಂತ ಸೊ ಹಾಗಾಗಿ ಆಪ್ಷನ್ ಬಿ ಕೂಡ ತಪ್ಪು ಉತ್ತರ ಇನ್ನು ಆಪ್ಷನ್ ಸಿ ಇದು ಪ್ರೈಮರಿ ಆಲ್ಕೈಲ್ ಹೆಲೈಡ್ ತಕ್ಷಣ ಸೆಕೆಂಡರಿ ಬಂದ್ಬಿಟ್ಟು ಲೆಸ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡರಿ ಲೆಸ್ ರಿಯಾಕ್ಟಿವ್ ದ್ಯಾನ್ ಸಿ ಎಚ್ ತ್ರೀ ಬಿ ಆರ್ ಅಂತ ಕೊಟ್ಟಿದ್ದಾರೆ ಸೊ ಈ ಆರ್ಡರು ನಮಗೆ ಸರಿ ಇಲ್ಲ ಅಂದಮೇಲೆ ನಮಗೆ ಕರೆಕ್ಟ್ ಆನ್ಸರ್ ಯಾವುದಾಗಿರುತ್ತೆ ಖಂಡಿತ ಆಪ್ಷನ್ ಡಿನೇ ಕರೆಕ್ಟ್ ಆನ್ಸರ್ ಆಗಿರಬೇಕು ನೋಡೋಣ ಬನ್ನಿ ಇದೇನಿದು ಸಿ ಎಚ್ ತ್ರೀ ಟ್ವೆ ಸಿ ಎಚ್ ಸಿ ಎಲ್ ಅನ್ನುವಂಥದ್ದು ಸೆಕೆಂಡರಿ ಆಲ್ಕಾಯಿಲ್ ಹೆಲೈಡ್ ಏನಿದ್ರೆ ಹೆಸರು ಇಲ್ಲಿ ಆಲ್ರೆಡಿ ಕಲ್ತಿದ್ದೀವಿ ಟೂ ಕ್ಲೋರೋ ಪ್ರೊಪೇನ್ ಅಥವಾ ಐಸೋ ಪ್ರೊಪೈಲ್ ಕ್ಲೋರೈಡ್ ಅಂತ ನೆಕ್ಸ್ಟು ಪ್ರೈಮರಿ ಆಲ್ಕಾಯಿಲ್ ಹೆಲೈಡ್ ಯಾವ್ದಿದು ಕ್ಲೋರೋ ಈತೇನ್ ನೆಕ್ಸ್ಟ್ ಇದೇನಿದು ಕ್ಲೋರೋ ಮೀಥೇನ್ ಲೆಸ್ ರಿಯಾಕ್ಟಿವೇನ್ ಬ್ರೋಮೋ ಮೀಥೇನ್ ಹೌದು ತಾನೆ ಬಿ ಆರು ಜಾಸ್ತಿ ರಿಯಾಕ್ಟಿವಿಟಿನ ಹೊಂದಿದೆ ಸಿ ಎಲ್ಗಿಂತ ಸೊ ದೇರ್ ಫೋರ್ ಇದು ನಮಗೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ ಕರೆಕ್ಟ್ ಉತ್ತರ ಸೊ ಯಾವುದು ಕರೆಕ್ಟ್ ಆನ್ಸರು ಆಪ್ಷನ್ ಡಿ ಕರೆಕ್ಟ್ ಆನ್ಸರು ಆಪ್ಷನ್ ಡಿ ಕರೆಕ್ಟ್ ಆನ್ಸರು ಓಕೆ ಇಲ್ಲಿ ಇನ್ನೂ ಒಂದು ಆಸ್ಪೆಕ್ಟನ್ನು ನಾವು ಗಮನಿಸಬೇಕಾಗತ್ತೆ ಮಕ್ಕಳೇ ಏನು ಅಂದರೆ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಎಸ್ ಎನ್ ಟು ರಿಯಾಕ್ಷನ್ ಅಂತ ಇದೇನಾದರೂ ಎಸ್ ಎನ್ ಒನ್ ಬಗ್ಗೆ ಕೇಳಿದರೆ ಇದೇ ಪ್ರಶ್ನೆ ಎಸ್ ಎನ್ ಒನ್ ಬಗ್ಗೆ ಕೇಳಿದರೆ ಆಗ ಇದರ ಉಲ್ಟಾ ಆಪ್ಷನನ್ನು ನಾವು ಕರೆಕ್ಟ್ ಆನ್ಸರ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗ್ತಿತ್ತು ಆವಾಗ ಅದಕ್ಕೆ ಬೇಕಾಗಿರುವಂಥ ಆಪ್ಷನನ್ನು ಕೊಟ್ಟಿರ್ತಾರೆ ಸೊ ಈ ಆಪ್ಷನ್ ಏನಿದೆ ಇದು ಎಕ್ಸಾಕ್ಟ್ಲಿ ರಿವರ್ಸ್ ಆಗತ್ತೆ ಇದು ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ ಎಸ್ ಎನ್ ಒನ್ ಕೇಳಿದ್ರೆ ಅಥವಾ ಇಲ್ಲಿ ಇನ್ಕ್ರೀಸಿಂಗ್ ಬದಲಾಗಿ ಡಿಕ್ರೀಸಿಂಗ್ ಅಂತ ಕೇಳಿದರೆ ಇನ್ಕ್ರೀಸಿಂಗ್ ಬದಲಾಗಿ ಡಿಕ್ರೀಸ್ ಅಂತ ಕೇಳಿದರೆ ಸೊ ನಾವು ಸಿ ಹೆಚ್ ತ್ರೀ ಬಿ ಆರ್ ಇಂದ ಶುರು ಮಾಡಬೇಕಾಗತ್ತೆ ಸಿ ಹೆಚ್ ತ್ರೀ ಬಿ ಆರ್ ನಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಸಿ ಹೆಚ್ ತ್ರೀ ಬಿ ಆರ್ ಇಸ್ ಗ್ರೇಟ್ಲಿ ರಿಯಾಕ್ಟಿವ್ ದ್ಯಾನ್ ಗ್ರೇಟರ್ ಸಿಂಬಲ್ ಆಗ್ತಾ ಹೋಗಬೇಕು ಸಿ ಹೆಚ್ ತ್ರೀ ಸಿ ಎಲ್ ಇದು ಗ್ರೇಟ್ಲಿ ರಿಯಾಕ್ಟಿವ್ ದ್ಯಾನ್ ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಎಲ್ ಗ್ರೇಟ್ಲಿ ರಿಯಾಕ್ಟಿವ್ ದ್ಯಾನ್ ಸಿ ಎಚ್ ತ್ರೀ ಸಿ ಸಿ ಎಲ್ ಅನ್ನೋದನ್ನು ನಾವು ಆ ಆಪ್ಷನ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ಸೊ ಈ ರೀತಿಯಾದಂಥ ಪ್ರಶ್ನೆಯನ್ನು ಬಂದಾಗ ಇದು ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿರುತ್ತೆ ಒಂಚೂರು ಗಮನ ಹರಿಸಿದರೆ ಸಾಕು ಎಲ್ಲ ಆಸ್ಪೆಕ್ಟ್ ಗೊತ್ತಾಗುತ್ತೆ ಇಲ್ಲಿ ಎರಡು ವಿಷಯದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಇನ್ಡೆಪ್ತಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡಲಾಗಿದೆ ಸೊ ಎಲ್ಲ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ ನಿಮ್ಮ ಅಂಕಗಳು ಜಾಸ್ತಿ ಆಗಲಿ ಟಾಪ್ ರ್ಯಾಂಕಿಂಗ್ ತಗೋಳಿಸಿ ಇಟ್ಟಿನಲ್ಲಿ ನಾನು ನಿಮಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಮಕ್ಕಳೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ